ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಮುಖ್ಯವಾದದ್ದು. ಈ ಬೃಹತ್ ಕಾವ್ಯವು ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಿದೆ. ಅಂದಹಾಗೆ ನೀವು ರಾಮಾಯಣದ ಕಥೆಗಳನ್ನ ಕೇಳಿದ್ದೀರಾ. ಆದರೆ ಶ್ರೀರಾಮನ ಅಂತ್ಯವಾಗಿದ್ದು ಹೇಗೆ ಎಂಬ ಪ್ರಶ್ನೆ ಹಲವರಲ್ಲಿ ಈಗಲೂ ಇದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನ ಅಂತ್ಯದ ಬಗೆಗಿನ ಮಾಹಿತಿಯನ್ನ ತಿಳಿಸ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಮಾಸ್ಟರ್ ಮೀಡಿಯಾ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಹಾಕುವ ಪ್ರತಿ ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತೆ. ಹನುಮಂತ ಜೊತೆಗಿದ್ದರೂ ಸಹ ಶ್ರೀರಾಮನ ಅವತಾರ ಅಂತ್ಯವಾಗಿದ್ದು ಹೇಗೆ? ಶ್ರೀರಾಮ ಭೂಮಿಯಿಂದ ಹೋಗುವಾಗ ಹನುಮಂತ ಎಲ್ಲಿದ್ದರೂ ಗೊತ್ತಾ? ಕಾಲ ನಿಯಮ ಬಂದಾಗ ಹನುಮಂತ ಅಡ್ಡಿಯಾಗಲಿಲ್ಲ ಏಕೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ಪದ್ಮ ಪುರಾಣದಲ್ಲಿ ಉಲ್ಲೇಖವಾದ ಪ್ರಕಾರ ಶ್ರೀರಾಮನ ಆಸ್ಥಾನಕ್ಕೆ ಕಾಲದೇವ ಒಬ್ಬ ವೃದ್ಧ ಯತಿಯ ವೇಷದಲ್ಲಿ ಬಂದು ಶ್ರೀರಾಮನ ಜೊತೆ ಏಕಾಂತದಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಯತಿಯ ಮಾತಿಗೆ ಒಪ್ಪಿಗೆ ಸೂಚಿಸಿದ ಶ್ರೀರಾಮಚಂದ್ರ ತನ್ನ ಅರಮನೆಯ ಒಂದು ಕೊಠಡಿಯಲ್ಲಿ ಏಕಾಂತದಲ್ಲಿ ಮಾತಾಡಲು ಮುಂದಾಗ್ತಾರೆ. ತಮ್ಮಿಬ್ಬರ ಏಕಾಂತಕ್ಕೆ ಭಂಗ ಬಾರದಂತೆ ನೋಡಿಕೊಳ್ಳಬೇಕು ಎಂಬುದಾಗಿ ಲಕ್ಷ್ಮಣನಿಗೆ ಆದೇಶವನ್ನ ನೀಡುತ್ತಾರೆ ಶ್ರೀರಾಮ. ಹೀಗೆ ಲಕ್ಷ್ಮಣ ರಾಮನಿಗೆ ಬಾಗಿಲು ಕಾಯುತ್ತಾ ನಿಂತಿರುವಾಗ ಕಾಲದೇವನ ರೂಪದಲ್ಲಿ ಬಂದಿರುವ ಯತಿ ತನ್ನ ನಿಜ ರೂಪವನ್ನ ರಾಮನಿಗೆ ತಿಳಿಸುತ್ತಾರೆ. ನೀವು ಭೂಮಿಗೆ ಬಂದ ಕಾರ್ಯ ಮುಗಿದಿದೆ ಅಂತ ಕಾಲದೇವ ಶ್ರೀರಾಮನಿಗೆ ಹೇಳ್ತಾರೆ. ಅದೇ ಸಮಯಕ್ಕೆ ಶ್ರೀರಾಮನನ್ನ ಭೇಟಿ ಮಾಡೋದಕ್ಕೆ ದುರ್ವಾಸ ಮುನಿಗಳು ಕೂಡ ಬರುತ್ತಾರೆ. ರಾಮನನ್ನ ಭೇಟಿ ಮಾಡಬೇಕು, ದಾರಿ ಬಿಡುವಂತ ಲಕ್ಷ್ಮಣನಲ್ಲಿ ಹಠ ಹಿಡಿಯುತ್ತಾರೆ. ಒಂದು ವೇಳೆ ಶ್ರೀರಾಮನ ಭೇಟಿಗೆ ಅವಕಾಶವನ್ನ ಕೊಡದೇ ಇದ್ರೆ ರಾಮನಿಗೆ ಶಾಪ ನೀಡುವುದಾಗಿ ಬೆದರಿಕೆಯನ್ನ ಹಾಕುತ್ತಾರೆ ದುರ್ವಾಸ ಮುನಿ. ಶ್ರೀರಾಮನಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಅಣ್ಣ ಶ್ರೀರಾಮ ನೀಡಿದ ಆಜ್ಞೆಯನ್ನೇ ಮೀರಿ ರಾಮನ ಕೋಣೆಯನ್ನ ಪ್ರವೇಶ ಮಾಡುತ್ತಾನೆ ಲಕ್ಷ್ಮಣ. ಅಲ್ಲಿ ಕಾಲದೇವ ಮತ್ತು ಶ್ರೀರಾಮ ಮಾತಾಡುವುದು ಲಕ್ಷ್ಮಣನ ಕಿವಿಗೆ ಬೀಳುತ್ತೆ. ಇನ್ನು ರಾಮನ ಆಜ್ಞೆಯನ್ನ ಮೀರಿ ಒಳಪ್ರವೇಶಿಸಿದ ಲಕ್ಷ್ಮಣನಿಗೆ ಮರಣದಂಡನೆ ನೀಡುವುದು ಅನಿವಾರ್ಯವಾಗಿತ್ತು. ಆದರೆ ತನ್ನ ತಮ್ಮನಿಗೆ ಮರಣದಂಡನೆ ನೀಡಲು ಸಾಧ್ಯವೇ ಅಂತ ಯೋಚಿಸಿ ಮರಣದಂಡನೆಗೆ ಸರಿಸಮಾನಾದ ಶಿಕ್ಷೆ ಗಡಿಪಾರು ಮಾಡುತ್ತಾನೆ ರಾಮ. ಇನ್ನು ಯಾವತ್ತೂ ಅಣ್ಣನನ್ನ ಬಿಟ್ಟಿರಲಾರದ ಲಕ್ಷ್ಮಣ ಶ್ರೀರಾಮನಿಂದ ದೂರವಿರುವ ಬದಲು ಜೀವವನ್ನ ಬಿಡೋದು ಒಳಿತು ಎಂದು ಸರಾಯು ನದಿಗೆ ಹೋಗಿ ಅಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾನೆ. ಈ ಸುದ್ದಿ ತಿಳಿದ ರಾಮಚಂದ್ರ ದುಃಖಿತನಾಗಿ ತಾನೂ ಕೂಡ ಸರಾಯು ನದಿಯಲ್ಲಿ ನಡೆಯುತ್ತಾ ತನ್ನ ಪ್ರಾಣವನ್ನ ಬಿಡುತ್ತಾನೆ. ಅಲ್ಲಿಗೆ ಶ್ರೀರಾಮನ ಅಂತ್ಯವಾಗುತ್ತೆ. ಈ ಸಮಯದಲ್ಲಿ ಹನುಮ ಇರುತ್ತಿದ್ದರೆ ಶ್ರೀರಾಮನ ಅಂತ್ಯವಾಗುತ್ತಿತ್ತೆ? ಖಂಡಿತ ಇಲ್ಲ. ಹಾಗಾದ್ರೆ ಹನುಮ ಎಲ್ಲಿದ್ದರೂ ಗೊತ್ತಾ? ಹೌದು, ರಾವಣನ ಸಂಹಾರವಾಗಿ ತುಂಬಾ ದಿನಗಳು ಕಳೆದಿರುತ್ತೆ. ಇದರಿಂದ ಶ್ರೀರಾಮ ಭೂಮಿಗೆ ಬಂದ ಉದ್ದೇಶ ಪೂರ್ಣವಾಗಿರುತ್ತೆ. ಹೀಗಾಗಿ ರಾಮ ತನ್ನ ಅವತಾರವನ್ನ ಅಂತ್ಯಗೊಳಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಹನುಮಂತ ಜೊತೆ ಇರುವವರೆಗೂ ಕಾಲದೇವ ಅಯೋಧ್ಯೆಗೆ ಬರಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಹನುಮಂತನನ್ನ ಅಯೋಧ್ಯೆಯಿಂದ ದೂರವಿಡಲು ತಮ್ಮ ಅರಮನೆಯ ಒಂದು ಮೂಲೆಯಲ್ಲಿದ್ದ ಸಣ್ಣ ಬಿರುಕಿನಲ್ಲಿ ರಾಮ ತನ್ನ ಉಂಗುರವನ್ನ ಹಾಕುತ್ತಾರೆ. ನಂತರ ಹನುಮನನ್ನ ಕರೆದು ನನ್ನ ಉಂಗುರ ಬಿರುಕಿನಲ್ಲಿ ಬಿದ್ದಿದೆ, ತೆಗೆದುಕೊಡು ಅಂತ ಕೇಳ್ತಾರೆ. ಶ್ರೀರಾಮ ಹೇಳಿದ ತಕ್ಷಣ ಹನುಮಂತ ತನ್ನ ದೇಹದ ಗಾತ್ರವನ್ನ ಸಣ್ಣ ಮಾಡಿ ಆ ಬಿರುಕಿನೊಳಗೆ ಹೋಗುತ್ತಾರೆ. ಆದರೆ ಅದು ಸಣ್ಣ ಬಿರುಕು ಆಗಿರಲಿಲ್ಲ, ಬದಲಾಗಿ ಅದು ನೇರವಾಗಿ ಪಾತಾಳದ ನಾಗಲೋಕಕ್ಕೆ ಸುರಂಗ ಮಾರ್ಗ ಅಂತ ಹನುಮನಿಗೆ ತಿಳಿಯುತ್ತೆ. ಈ ರೀತಿ ನಾಗಲೋಕಕ್ಕೆ ತಲುಪಿ ವಾಸುಕಿಯ ಬಳಿ ಹೋಗುತ್ತಾರೆ. ಹನುಮನನ್ನ ನೋಡಿದ ವಾಸುಕಿ ಬಂದ ಕಾರಣವನ್ನ ಕೇಳ್ತಾರೆ. ಆಗ ಹನುಮ ಬಿರುಕಿನಲ್ಲಿ ಬಿದ್ದ ಶ್ರೀರಾಮನ ಉಂಗುರದ ಬಗ್ಗೆ ಹೇಳ್ತಾರೆ. ಆಗ ವಾಸುಕಿ ಹನುಮಂತನನ್ನ ನಾಗಲೋಕದ ಮಧ್ಯಭಾಗಕ್ಕೆ ಕರೆತಂದು ಉಂಗುರಗಳ ರಾಶಿಯನ್ನ ತೋರಿಸಿ ಈ ರಾಶಿಯಲ್ಲಿ ಶ್ರೀರಾಮನ ಉಂಗುರ ಸಿಗಬಹುದು, ಹುಡುಕಿ ಅಂತ ಹೇಳ್ತಾರೆ. ಹೀಗೆ ಯೋಚನೆ ಮಾಡಿ ಉಂಗುರಗಳ ರಾಶಿಗೆ ಕೈ ಹಾಕಿದ ಹನುಮನಿಗೆ ಶ್ರೀರಾಮನ ಹೆಸರು ಇರುವ ಉಂಗುರವೇ ಮೊದಲು ಸಿಗುತ್ತೆ. ಇದರಿಂದ ಆಶ್ಚರ್ಯಗೊಂಡ ಹನುಮ ಈ ರಾಶಿಯಲ್ಲಿ ಮೊದಲ ಪ್ರಯತ್ನದಲ್ಲೇ ರಾಮನ ಹೆಸರು ಇರುವ ಉಂಗುರ ಸಿಕ್ಕಿತ್ತಲ್ವಾ ಅಂತ ಖುಷಿ ಪಡ್ತಾರೆ. ಆದರೆ ಹನುಮ ಮತ್ತೊಂದು ಉಂಗುರ ತೆಗೆದು ನೋಡಿದಾಗ ಅದರಲ್ಲೂ ಶ್ರೀರಾಮನ ಹೆಸರು ಇರುತ್ತೆ. ಅರೆ, ಇದೇನಿದು ಅಂತ ಉಳಿದ ಎಲ್ಲಾ ಉಂಗುರವನ್ನ ನೋಡಿದಾಗಲೂ ಎಲ್ಲದರಲ್ಲೂ ಶ್ರೀರಾಮನ ಹೆಸರು ಇರುತ್ತೆ. ಇದನ್ನ ನೋಡಿದ ಹನುಮ ವಾಸುಕಿ ಕಡೆ ತಿರುಗಿ ಯಾಕೆ ಈ ರೀತಿ ಆಗುತ್ತಿದೆ ಅಂತ ಪ್ರಶ್ನೆ ಮಾಡುತ್ತಾರೆ. ಆಗ ಉತ್ತರಿಸುವ ವಾಸುಕಿ, ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಹೊರಡಲೇಬೇಕು, ಅದೇ ರೀತಿ ಶ್ರೀರಾಮನು ಕೂಡ ಭೂಮಿಯಿಂದ ಹೊರಡಬೇಕು ಅಂತ ಹೇಳಿದ ತಕ್ಷಣ ಹನುಮಂತನಿಗೆ ಎಲ್ಲವೂ ಅರ್ಥವಾಗುತ್ತೆ.
ಕಾಲದೇವ ಅಯೋಧ್ಯೆಗೆ ಪ್ರವೇಶವಾಗಬೇಕು ಅನ್ನೋ ಉದ್ದೇಶದಿಂದಲೇ ಶ್ರೀರಾಮ ಈ ರೀತಿ ಮಾಡಿದ್ದಾರೆ ಎಂಬುದು ಹನುಮನಿಗೆ ತಿಳಿಯುತ್ತೆ. ಇದರಿಂದ ಹನುಮನಿಗೆ ಬಹಳ ದುಃಖವಾಗುತ್ತೆ. ಮತ್ತೆ ಹಿಂತಿರುಗಿ ಅಯೋಧ್ಯೆಗೆ ಹೋದರೆ ಅಲ್ಲಿ ರಾಮ ಇರುವುದಿಲ್ಲ. ರಾಮನೇ ಇಲ್ಲ ಅಂದ ಮೇಲೆ ಅಲ್ಲಿ ನಾನೇನು ಮಾಡಲಿ, ಯಾವುದೇ ಕಾರಣಕ್ಕೂ ಅಯೋಧ್ಯೆಗೆ ಹೋಗುವುದೇ ಇಲ್ಲ ಎಂದು ನಿರ್ಧಾರ ಮಾಡುತ್ತಾರೆ ಹನುಮ. ನಾಗಲೋಕದಿಂದ ಹನುಮ ಹಾರಿಬಿಡುತ್ತಾರೆ. ನಂತರ ಹನುಮ ಅಯೋಧ್ಯೆಗೆ ಹೋಗಲೇ ಇಲ್ಲ. ಅನಂತರ ಹನುಮ ಎಲ್ಲಿ ಹೋದರು ಎನ್ನುವ ಬಗ್ಗೆ ಹಲವಾರು ಪೌರಾಣಿಕ ಕಥೆಗಳಿವೆ. ಹೀಗೆ ಶ್ರೀರಾಮ ಭೂಮಿಗೆ ಬಂದಿರುವ ಉದ್ದೇಶ ಪೂರ್ಣವಾಗಿರುವ ಕಾರಣ ಶ್ರೀರಾಮನ ಅಂತ್ಯವಾಗುತ್ತೆ. ಇದು ಇವತ್ತಿನ ಮಾಹಿತಿ. ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.